ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಬದುಕಿರುವುದು ತಮ್ಮಂಥವರಿಂದ. ಎಸ್, ದೇಶ ವಿರೋಧಿ ಘೋಷಣೆ. ನಿನ್ನೆಯ ಸಂಜೆಯ ಹೊತ್ತಿಗೆ ನಡೆದ ಘಟನೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಕ್ಷದ ವಿಜಯೋತ್ಸವ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆಯಾದ ನಾಸಿರ್ ಹುಸೇನ್, ಅವರ ಸುತ್ತ ಹಲವು ಬೆಂಬಲಿಗರು, ಜಯಘೋಷ. ಆ ಜಯಘೋಷದಲ್ಲಿ ಒಂದು ದೇಶ ದ್ರೋಹಿಯಾದ ಒಂದು ಘೋಷಣೆ ಕೇಳಿ ಬಂತು ಅನ್ನುವುದು ಆರೋಪ. ಭಾರತದ ವಿರೋಧಿ ರಾಷ್ಟ್ರಕ್ಕೆ ಜಯವಾಗಲಿ ಅನ್ನುವ ಕೂಗು. ತಕ್ಷಣ ಇದು ಚುನಾವಣೆ ನಡೆದು ಒಂದು 5-6 ನಿಮಿಷದಲ್ಲಿ ಈ ಘಟನೆ ನಡೆದಂತು. ತಕ್ಷಣ ಮಾಧ್ಯಮಗಳಲ್ಲಿ ಇದರ ಪ್ರಚಾರ ಪ್ರಾರಂಭ ಆಯಿತು. ನಾಸಿರ್ ಹುಸೇನ್ ಅವರು ಕೂಡ ಈ ಘಟನೆಯ ಪ್ರಸ್ತಾಪ ಆದಾಗ ಕೋಪಗೊಂಡರು. ಅವರು ತಾಳ್ಮೆಯನ್ನು ಕಳೆದುಕೊಂಡು ಪತ್ರಕರ್ತರ ಮೇಲೆ ದಾಳಿ ನಡೆಸುವ ರೀತಿ ಮಾತನಾಡಿದರು. ಆ ಕ್ಷಣದಿಂದ ಮಾಧ್ಯಮಕ್ಕೆ ಇದೊಂದು ಪ್ರಮುಖ ವಿಚಾರ ಆಯಿತು. ಸುದ್ದಿಗಳು ಬಂದು, ಪ್ರತಿಕ್ರಿಯೆಗಳು ಬಂದು, ತಕ್ಷಣ BJP ಕೂಡ ಈ ವಿಚಾರವನ್ನು ಕೈಗೆತ್ತಿಕೊಳ್ತು. BJPಯ ಹಲವು ನಾಯಕರುಗಳು ಪ್ರತಿಕ್ರಿಯೆ ನೀಡಿದರು. ವಿಧಾನಸೌಧದ ಒಳಗಡೆನೆ ಇನ್ನೊಂದು ಶತ್ರು ರಾಷ್ಟ್ರಕ್ಕೆ ಜಯವಾಗಲಿ ಅನ್ನುವ ಘೋಷಣೆ ಕೇಳಿಬಂತು ಅಂದರೆ ಸರ್ಕಾರ ಏನು ಮಾಡ್ತಿದೆ? ಇಡೀ ಘಟನೆ ಬೇರೆ ಬೇರೆ ರೂಪವನ್ನು ಪಡಿತಾ ಬೆಳೀತಾ ಬೆಳೀತಾ ಹೋಯಿತು. ತಕ್ಷಣ ಯಾರು ಈ ರೀತಿ ಘೋಷಣೆಯನ್ನು ಕೂಗಿದ್ದಾರೆ ಅವರನ್ನು ಬಂಧಿಸಬೇಕು ಅನ್ನುವ ಮಾತು ಕೇಳಿಬಂತು. ಕೆಲವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದರು. ಹಾಗೆಯೇ BJP ಇವತ್ತು ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸ್ತು. ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದವು. ಹಾಗೆಯೇ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಕೋಲಾಹಲ ಉಂಟಾಯಿತು. ಈ ನಡುವೆ ಪೊಲೀಸರು ಇದಕ್ಕೆ ಸ್ವಯಂ ಮೋಟು ತಾವಾಗಿಯೇ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ಅದರಂತೆ ಈ ವಿಜುವಲ್ಸ್ ಏನಿದೆ, ದೇಶದ್ರೋಹಿ ಹೇಳಿಕೆ ಎಂದು ಹೇಳಲಾದ ಘೋಷಣೆ ಇದೆ, ಆ ವಿಜುವಲ್ಸನ್ನು FSLಗೆ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿತ್ತು. ಸದನದಲ್ಲಿ ಏನೇನೋ ನಡೆದು ಹೋಯಿತು. ವಿಧಾನ ಪರಿಷತ್ತು, ವಿಧಾನಸಭೆಗಳಲ್ಲಿ ಗಲಾಟೆಯ ಮೇಲೆ ಗಲಾಟೆ. ಇಂತಹ ವಿಚಾರಕ್ಕಾಗಿ BJP ಕಾಯ್ತಾ ಇತ್ತೇನೋ ಅನ್ನುವಂತೆ ಘಟನೆಗಳು ಬೆಳೀತಾ ಬೆಳೀತಾ ಹೋದವು. ಹಾಗೇನೆ ಪ್ರತಿಕ್ರಿಯೆಗಳು. ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ಒಂದು, ಯಾರು ಇಂತಹ ಘೋಷಣೆ ಕೂಗಿದರು ಅಂತ ಹೇಳಲಾಗಿದ್ದು, ಅವರು ನಿಜವಾಗಿ ಶತ್ರು ದೇಶದ ಪರವಾಗಿ ಜಯವಾಗಲಿ ಅಂತ ಘೋಷಣೆ ಕೂಗಿದರೆ? ಹಲವು ಮಾಧ್ಯಮಗಳ ಪ್ರಕಾರ ಎಸ್, ಘೋಷಣೆ ಕೂಗಿದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಸೊ ಇನ್ನೂ ಕೆಲವರ ಪ್ರಕಾರ, ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ, ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತಿಲ್ಲ ಹೇಳಿಲ್ಲ, ನಾಸಿರ್ ಸಾಹೇಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಆದರೆ ಈ ವಿಡಿಯೋಗಳನ್ನು ನೋಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂತೆ ಕೇಳೋದು ನಿಜ, ಅದು ಸುಳ್ಳಲ್ಲ. ಹಾಗಿದ್ರೆ ಅಂತಹ ವ್ಯಕ್ತಿಗಳಿಗೆ ಒಳಗೆ ಬಿಟ್ಟವರು ಯಾರು, ಪಾಸ್ ಕೊಟ್ಟವರು ಯಾರು, ಅವರು ಯಾವ ಪಕ್ಷಕ್ಕೆ ಸೇರಿದವರು? ಇಂತಹ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾಗಿದೆ. ಯಾಕೆಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಯನ್ನು ಕೂಗಿ
ವಿವಾದ ಸೃಷ್ಟಿಯಾದದ್ದು ಇದು ಮೊದಲ ಬಾರಿಯಲ್ಲ. ಈ ಹಿಂದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರೇ ಇಂತಹ ಘೋಷಣೆಯನ್ನು ಕೂಗಿ ಸಮಾಜದಲ್ಲಿ ಒಂದು ದ್ವೇಷದ ರಾಜಕಾರಣವನ್ನು ಬಿತ್ತುವುದಕ್ಕೆ ಕಾರಣ ಆಗಿದ್ದರು. ಆದ್ದರಿಂದ ಈಗ ವಿಧಾನಸೌಧದ ಒಳಗಡೆ ಕೂಗಿದವರು ಯಾರು? ಅದಕ್ಕೆ ಯಾರೋ ಒಬ್ಬರ ಹೆಸರನ್ನು ಕೂಡ ಈಗ ಹೇಳಲಾಗ್ತಾ ಇದೆ. ಹಾವೇರಿ ಯಾರೋ ಮೆಣಸಿನಕಾಯಿ ವ್ಯಾಪಾರಿ ಮುಸ್ಲಿಂ ಅನ್ನುವ ಮಾತನ್ನು ಹೇಳಲಾಗ್ತಾ, ಆದರೆ ತನಿಖೆಯಿಂದ ಇದು ಹೊರಗಡೆ ಬರಬೇಕಾಗಿದೆ. ಯಾರು ಕೂಗಿದವರು? ನಿಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ ಕೂಗಿದ್ದೆ ಅಥವಾ ಇನ್ಯಾರೋ ಹೋಗಿ ಕೂಗಿಬಿಟ್ಟು ಈ ಒಂದು ಹೊಸ ಅಸ್ತ್ರವನ್ನು ಸಿದ್ಧಪಡಿಸಲಾಗಿದೆ? ಯಾಕೆಂದರೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಬರೋದರಿಂದ ಇಂಥ ಹಲವು ಗಂಟೆಗಳು ನಡೆಯುತ್ತಾ ಅನುಮಾನವೇ ಇಲ್ಲ. ಯಾಕೆಂದರೆ ಈಗ ಒಡೆಯುವ ರಾಜಕಾರಣದ ಮೂಲಕನೇ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವ ಕಾರ್ಯ ಇದೆಯಲ್ಲ, ಅದು ಈ ದೇಶದಲ್ಲಿ ನಡೀತಾನೆ ಇರುತ್ತೆ, ಈಗಲೂ ನಡೀತಾ. ಆದ್ದರಿಂದ ಯಾರು ಆಗಿದ್ರೆ, ಯಾರು ಅವರು ನಿಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ? ಅವರು ವಿಧಾನಸೌಧದ ಒಳಗಡೆ ಬಂದಿದ್ದು ಹೇಗೆ? 1,000 ಜನ ಬಂದಿದ್ರು ಅಂತ ಬಿಜೆಪಿಯವರು ಹೇಳ್ತಾರೆ. 1,000 ಜನ ಬಂದಿದ್ದು ನಿಜಾನ? ಅಲ್ಲಿ 8 ಜನ ಇದ್ದರು. ಅದರ ಜೊತೆಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ಅಶೋಕ್ ಅವರು ಹೇಳಿದಾಗೆ ಇವತ್ತು ಆ ಹೇಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ನಿನ್ನೆಗೂ ಇವತ್ತಿಗೂ. ಅವರು ಈ ಘೋಷಣೆ ಮಾಡುವುದಕ್ಕೆ ಹೊರಟಿದ್ದರು, ಆಗ ಇನ್ನೊಬ್ಬರು ಯಾರೋ ಬಾಯಿ ಮುಚ್ಚಿಸಿದರು. ಬಾಯಿ ಮುಚ್ಚಿಸಿದವರು ಯಾರು? ಅವರು ಯಾಕೆ ಬಾಯಿ ಮುಚ್ಚಿಸಿದರು? ಬಿಜೆಪಿಯ ಪ್ರಕಾರ ಯಾಕೆ ಬಾಯಿ ಮುಚ್ಚಿಸಿದ್ರು ಅಂದರೆ, ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವುದಕ್ಕೆ ಹೊರಟಿದ್ರು, ಅದಕ್ಕೆ ಬಾಯಿ ಮುಚ್ಚಿಸಲಾಯಿತು. ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಸಾಹೇಬ್ ಜಿಂದಾಬಾದ್ ಅಂತ ಹೇಳಿದರೆ ಬಾಯಿ ಮುಚ್ಚಿಸುವ ಅಗತ್ಯ ಇರಲಿಲ್ಲ ಅನ್ನೋದು ಬಿಜೆಪಿಯ ವಾದ. ಸೊ ಕಾಂಗ್ರೆಸ್ ಕೂಡ ತನ್ನ ವಾದವನ್ನು ಮುಂದಿಡ್ತಾ ಇದೆ. ಇನ್ನೊಂದು ಕಡೆ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಒಂದೊಮ್ಮೆ ಯಾರಾದರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಹೇಳಿದರೆ, ವಿಧಾನಸೌಧದಲ್ಲಿ ಹೇಳಿದರೆ ಅಥವಾ ಹೊರಗಡೆನೇ ಹೇಳಿ, ಅದು ಅಕ್ಷಮ್ಯ ಅಪರಾಧ ಅನ್ನೋದು ನಿಜ. ಇಂಡಿಯಾದ ಒಳಗಡೆ ನೀವು ಪಾಕಿಸ್ತಾನಕ್ಕೆ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತ ಹೇಳುವ ಅಗತ್ಯ ಇಲ್ಲ. ಅದರ ಜೊತೆಗೆ ಈಗೇನು ಪಾಕಿಸ್ತಾನ ಇಂಡಿಯಾ ನಡುವೆ ಯುದ್ಧನೂ ನಡೀತಾ ಇಲ್ಲ. ಆದ್ದರಿಂದ ಜಯವಾಗಲಿ ಅಂತ ಕೂಗುವುದೇನಿದೆ ಅದು ಬೇಕಾಗಿಲ್ಲ. ಅದು ಮಾಡಿದರೆ ಯಾರು ಮಾಡಿದ್ರು ಗೊತ್ತಿಲ್ಲ. ಬಟ್ ಈ ಘಟನೆ ಏನಿದೆ, ಈ ಘಟನೆಯಿಂದ ಏನಾಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಕಳೆದ ನಿನ್ನೆ ಸಂಜೆಯಿಂದ ಈ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಚರ್ಚೆ ನಡೀತಾ ಇದೆ, ಹಾಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಈ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಇದೊಂದು ಇಶ್ಯೂ ಆಗಿದೆ. ಈ ಇಶ್ಯೂವನ್ನು ಚುನಾವಣೆಯ ಒಳಗೆ ಮುಂದುವರಿಸುವ ಯತ್ನವನ್ನು ಬಿಜೆಪಿ ಮಾಡುತ್ತೆ, ಅನುಮಾನ ಬೇಕಾಗಿಲ್ಲ. ಅವರಿಗೆ ಈ ಹಿಂದೂ ಮುಸ್ಲಿಂ ವಿಚಾರ ಏನಿದೆ ಅದು ಬಿಜೆಪಿಗೆ ಬಹಳ ಮುಖ್ಯವಾದ್ದು, ಅದನ್ನು ಬಿಟ್ಬಿಟ್ರೆ ಅವ್ರಿಗೆ ಸೊನ್ನೆ, ಬೇರೆ ವಿಚಾರ ಇಲ್ಲ. ಆದರೆ ಇದಕ್ಕಾಗಿ ನಾನು ಈ ಬಿಜೆಪಿಯನ್ನು ಟೀಕಿಸುವುದಕ್ಕಿಂತ ಮೊದಲು ಕಾಂಗ್ರೆಸ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಕಾಂಗ್ರೆಸ್ ಪಕ್ಷ ದಿನದಿಂದ ದಿನಕ್ಕೆ ತನಗೆ ಬೇಕಾದ ತನಗೆ ತಾನೇ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ತಾ ಇದೆ. ಅಲ್ಲಿ ಯಾರೋ ಬಂದರೆ ಯಾಕೆ ಬಂದವನು ಕೂಗ್ತಾನೆ ಪಾಕಿಸ್ತಾನ್ ಜಿಂದಾಬಾದ್, ಅಥವಾ ನಾಸಿರ್ ಹುಸೇನ್ ಅವರು ಗೆದ್ರು ಅನ್ನೋದಕ್ಕೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಇದೆ? ಯಾಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಬೇಕು? ಅಥವಾ ಇನ್ಯಾರೋ ಒಳಗಡೆ ಬಂದುಬಿಟ್ಟು ಇದನ್ನು ಹೇಳಿ ಸೃಷ್ಟಿ ಮಾಡ್ತಿದ್ದಾರೆ? ಅಥವಾ ನಾಸಿರ್ ಹುಸೇನ್ ಅವರಿಗೆ ಜಯವಾಗಲಿ ನಾಸಿರ್ ಸಾಹೇಬ್ ಜಿಂದಾಬಾದ್ ಅಂತ ಹೇಳಿದ್ದನ್ನು ಯಾರೋ ಅದನ್ನು ತಿರುಚ್ತಾ ಇದ್ದಾರೆ? ವಿಡಿಯೋವನ್ನು ತಿರುಚಲಾಗ್ತಾ ಇದೆಯಾ? ಏನು ತಿರುಚಲಾಗಿದೆ? ಇದು FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಆದರೆ ಈ ಬೆಂಕಿಯನ್ನು ನಿನ್ನೆ ಹಚ್ಚಿ ಬಿಡಲಾಗಿದೆ. ಈ ಬೆಂಕಿ ಕಾಳ್ಗಿಚ್ಚಿನಂತೆ ಎಲ್ಲ ಕಡೆ ಹಬ್ಬುತ್ತಾ ಇದೆ. ಎಲ್ಲರೂ ಈ ಬಗ್ಗೆ ಮಾತನಾಡ್ತಿದ್ದಾರೆ. ಈ ನಡುವೆ ವಿಭಿನ್ನವಾಗಿ ಮಾತನಾಡಿದ ಅಥವಾ ಪತ್ರಕರ್ತರನ್ನ ಪ್ರಶ್ನಿಸಿದ ಪತ್ರಕರ್ತರು ಆ ಕಡೆ ಹೋಗುವಂತ ಮಾತನಾಡಿದ ಸನ್ಮಾನ್ಯ ನಾಸಿರ್ ಹುಸೇನ್ ಎಲ್ಲರ ದಾಳಿಗೆ ಒಳಗಾಗಿದ್ದಾರೆ. ಈಗ ಮುಸ್ಲಿಮರು ಕೂಡ ಎಲ್ಲರ ದಾಳಿಗೆ ಒಳಗಾಗ್ತಾ ಇದ್ದಾರೆ. ಸಾಮಾನ್ಯ ಮುಸ್ಲಿಮರಿಗೆ ಸಂಬಂಧ ಯಾವನೋ ತಲೆಕೆಟ್ಟು ನನ್ನ ಮಗ ಬಂದು ಹೇಳದ್ನೋ ಬಿಟ್ಟು ಗೊತ್ತಿಲ್ಲ ನಮಗೆ. ಹಾಗೆ ಹೇಳಿದರೆ ನಾನು ಮೊದಲೇ ಹೇಳಿದಾಗ ಅದು ಅಕ್ಷಮ್ಯ ಅಪರಾಧ, ಅದನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ, ಅದು ಕ್ಷಮಾರ್ಹ ಅಲ್ಲ. ಅಂಥ ಟೆನ್ಷನ್ ಭಾರತ ಪಾಕಿಸ್ತಾನದ ನಡುವೆ ಇದೆ. ಹಿಂದೂ ಮುಸ್ಲಿಮರ ನಡುವೆ ಹೊಸ ಸಮಸ್ಯೆಯನ್ನು ಸೃಷ್ಟಿಸೋದಕ್ಕೆ ಕಾರಣ ಆಗ್ತಾ ಇದೆ. ಅದು ಆಗಬಾರದಿತ್ತು.
ಕಾಂಗ್ರೆಸ್ ಈ ಜವಾಬ್ದಾರಿಯನ್ನು ಹೊರಬೇಕು, ಸರಿಯಾದ ತನಿಖೆ ನಡೀಬೇಕು. ಸುಮ್ಮನೆ ಗಾಳಿಯಲ್ಲಿ ತೂರಿದ ಹಾಗೆ ಮಾತನಾಡಿ ಓದೇನೂ ಆಗಿಲ್ಲನೋ, ತನಿಖೆ ಬರುವವರೆಗೆ ಕಾಯುವ ಜವಾಬ್ದಾರಿ ಕಾಂಗ್ರೆಸ್ ಮೇಲಿತ್ತು, ಸರ್ಕಾರದ ಮೇಲಿತ್ತು, ಬಿ ಜೆ ಪಿ ಮೇಲಿತ್ತು. ಆದರೆ ಅದು ಎಲ್ಲೋದಕ್ಕಿಂತ ಮುಖ್ಯವಾಗಿ ಈ ಬಗ್ಗೆ ತನಿಖೆ ನಡೆಯೋದಕ್ಕಿಂತ ಮೊದಲೇ ಪ್ರತಿಯೊಬ್ಬರು ಒಂದು ಹೇಳಿಕೆಯನ್ನು ಕೊಡ್ತಾ 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 ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಿದ್ದಾರೆ. ಅವನು ಯಾವನ ಅಂತ ಹೇಳಿಕೆಯನ್ನು ಬಡಿದು ಒಳಗೆ ಹಾಕಿ ಅವನ್ನ ಏನಾದರೂ ಮಾಡಿ. ಆದರೆ ಈ ಬಗ್ಗೆ ಯಾಕೆ ತಾವು ಹೇಳಿಕೆಗಳನ್ನು ನೀಡಿ ಇದನ್ನು ಬಳಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತೀವಿ? ಈ ಬಳಕೆಯ ರಾಜಕಾರಣವನ್ನು ನಾವು ಇವತ್ತು ವಿಧಾನ ಪರಿಷತ್ನಲ್ಲಿ ಕೂಡ ನೋಡ್ಬೋದಾಗಿದೆ. ರವಿಕುಮಾರ್ ಅವರು ಆಡಿರುವ ಮಾತುಗಳು ಪ್ರತಿಯೊಂದು ಕೂಡ ಬಿ ಜೆ ಪಿಯ ಕಾರ್ಯಕರ್ತರು ನಡೆಸಿದಂಥ ಚಟುವಟಿಕೆಗಳು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸುತ್ತಿರುವ ಪ್ರತಿಭಟನೆ ಅಂದರೆ ಯಾಕೆ ನಿಮಗೆ ಅಟ್ಲೀಸ್ಟ್ ಪೊಲೀಸ್ ತನಿಖೆಯ ವರದಿ ಬರುವವರೆಗೆ ಕಾಯುವ ತಾಳ್ಮೆಯೇ ಆಗಿಲ್ಲ? ಓ ಈ ಇಶ್ಯೂ ಸತ್ತೋಗ್ಬಿಡುತ್ತೆ, ಇದು ಬಳಕೆಗೆ ಬರಲ್ಲ, ಅದಕ್ಕೂ ಮೊದಲು ಹೇಳ್ತಾ 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 ಸ್ಪ್ರೆಡ್ ಮಾಡಿಬಿಡಬೇಕು, ಇದು ನಿಮ್ಮ ಉದ್ದೇಶನ ನೋಡಿ. ಇಡೀ ಇಡೀ ಪ್ರಕರಣ ನಿಗೂಢವಾಗಿದೆ ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನವೂ ಉಳಿದುಕೊಂಡಿಲ್ಲ. ತುಂಬ ನಿಗೂಢವಾಗಿದೆ. ನಿನ್ನೆ ಸಂಜೆ ಈ ನಾಸೀರ್ ಹುಸೇನ್ ಅವರು ಯಾವಾಗ ಗೆದ್ದರು, ಮೊದಲನೇದಾಗಿ ಅವರು ಅಟ್ಟಲ್ಲ ಅಭಿಮಾನಿಗಳ ಕರ್ಕ ಬಂದ್ಬಿಟ್ಟು ಜಯಘೋಷ ಮಾಡಬೇಕಾಗಿರಲಿಲ್ಲ, ಅದೇನು ಅಚ್ಚರಿಯ ಫಲಿತಾಂಶವೂ ಅಲ್ಲ. ಕಾಂಗ್ರೆಸ್ ಜನ ಇತ್ತು, ಬಂದರು ಗೆದ್ದರು, ಸಂತೋಷ ಪಡಿ. ಸೊ ಆ ಹಂತದಲ್ಲಿ ಯಾರೋ ನಿಮ್ಮ ಬೆಂಬಲಿ ಕರ್ಕ ಬಂದು ಯಾರೋ ತಲೆಕೆಟ್ಟು ನನ್ನ ಮಗ ಬಂದು ಈ ಹೇಳಿಕೆಯನ್ನು ಅವ್ರು ನೀಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಂದೊಮ್ಮೆ ಆತ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ನಾನು ಮೊದಲ ಹೇಳಿದ ಹಾಗೆ ಇದು ಕೇವಲ ಅಕ್ಷಮ್ಯ ಅಪರಾಧ ಮಾತ್ರ ಅಲ್ಲ, ಇದು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬೀರುವ ಪರಿಣಾಮ ಏನು, ಇದು ಒಬ್ಬ ನಾಯಕನಾದವನಿಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ನಾಸೀರ್ ಹುಸೇನ್ ಕೇಳಿಸ್ಕೊಂಡ್ರೆ ಬಾಯಿ ಮುಚ್ಚೋದಲ್ಲ, ಎರಡು ತಪಾಕಿ ಹೊಡಿಬೇಕಾಗಿತ್ತು. ಯಾಕೆಂದರೆ ನಾಸೀರ್ ಹುಸೇನ್ ಅವರಿಗೆ ಇದು ಒಳ್ಳೆಯದಲ್ಲ, ಅವರು ಬೆಂಬಲಿಗರು ಈಗಲೇ ಘೋಷಣೆ ಕೂಗಿದರೆ, ಅದರ ಜೊತೆ ಕಾಂಗ್ರೆಸ್ಸಿಗೆ ಈಗಲೇ ಕಾಂಗ್ರೆಸ್ಸನ್ನು ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ದಾಳಿ ಮಾಡಿ ಮುಗಿಸುವ ಯತ್ನ ನಡೀತಾ ಇದೆ. ಅಂಥವರಿಗೆ ಒಂದು ವಸ್ತ್ರವನ್ನು ಕೊಡುವ ಕೆಲಸವನ್ನು ಕಾಂಗ್ರೆಸ್ ಯಾಕೆ ಮಾಡಬೇಕು? ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನುವ ವಾತಾವರಣ ಸೃಷ್ಟಿಸುವುದಕ್ಕೆ ಯಾಕೆ ಅವಕಾಶ ಕೊಡಬೇಕು? ಈ ಕಾಂಗ್ರೆಸ್ ನಾಯಕತ್ವಕ್ಕೆ ಬುದ್ಧಿ, ತಲೆ, ಕಿಡ್ನಿ, ಸಾಮಾನು ಏನಾದರೂ ಇದೆಯಾ ಇಲ್ವಾ ಈ ನಾಯಕರುಗಳಿಗೆ? ನನಗೆ ಗೊತ್ತಿದೆ ಕೇವಲ ಪಾಕಿಸ್ತಾನ ಜಿಂದಾಬಾದ್ ಅಂದ್ಬಿಟ್ರೆ ಜಗತ್ತಲ್ಲಿ ಏನೂ ಆಗಲ್ಲ, ಪಾಕಿಸ್ತಾನ ಮುಳುಗೋಗಿದೆ. ಯಾರು ಜಿಂದಾಬಾದ್ ಅಂದರೂ ಅದೇ ಎಲ್ಲೂ ಜಯಿಸುವ ಸ್ಥಿತಿಯಲ್ಲೂ ಇಲ್ಲ, ಈ ಜೈವಾಗ ಮುಗಿದಿದೆ ಅವ್ರ ಕತೆ. ಇಂಥ ಸಿಚುವೇಶನ್ನಲ್ಲಿ ಪಾಕಿಸ್ತಾನವನ್ನು ಯಾಕೆ ಎಳೆದು ತಂದು ವಾತಾವರಣ, ಈ ಎಳೆದು ತರುವ ಪ್ರಕ್ರಿಯೆಯಲ್ಲಿ ನಾನು ಎರಡು ಭಾಗಗಳನ್ನ ಮಾಡ್ತೇನೆ. ಒಂದೊಮ್ಮೆ ನಾಸೀರ್ ಹುಸೇನ್ ಅವರು ಅವರ ಬೆಂಬಲಿಗರು ಈ ಮಾತನ್ನು ಹೇಳಿದರೆ ಅದು ಮೊದಲ ಜವಾಬ್ದಾರಿ ಹೊಣೆಗಾರಿಕೆ. ಎರಡನೇದು ಇದನ್ನು ಬಳಕೆಗೆ ಆಗಿ ಕಾಯುತ್ತಿರುವಂಥ ಬಿ ಜೆ ಪಿ. ಅಯ್ಯೋ ನಮಗೊಂದು ವಸ್ತ್ರ ಸಿಕ್ತು, ಒಳಗಡೆ ಭಾಳ ಸಂತೋಷ ಆಗಿರ್ಬೇಕು ಅವರಿಗೆ. ಇವತ್ತು ಪ್ರತಿಭಟನೆ ಮಾಡ್ತಿದ್ರು ಬಿ ಜೆ ಪಿಗೆ ನಿನ್ನೆ ಅತಿದೊಡ್ಡ ಸಂತೋಷ ಆಗಿದೆ, ಚುನಾವಣೆ ಸಂದರ್ಭದಲ್ಲಿ ನಮಗೆ ಒಂದು ಇಶ್ಯೂ ಸಿಕ್ತು, ಇದನ್ನ ರಾಜಕೀಯವಾಗಿ ಬಳಸ್ಕೋಬಹುದು ಅಂತ. ಮಾಧ್ಯಮಗಳಿಗೆ ಭಾಳ ಸಂತೋಷ ಆಗಿದೆ. ನಾನು ಬೆಳಗ್ಗೆ ಹಲವು ಚಾನೆಲ್ಗಳನ್ನು ನೋಡ್ತಾ ಇದ್ದೆ, ನಮ್ಮ ಆ್ಯಂಕರ್ಗಳೆಲ್ಲ ವಿಜೃಂಭಿಸ್ತಿದ್ರು, ಸಿಕ್ತು ಸಿಕ್ತು, ಒಬ್ಬ ನುಗ್ಗಿಯೋದಕ್ಕೆ ಸಿಕ್ತು, ಒಬ್ಬ ಮುಸ್ಲಿಂ ಸಿಕ್ಕ ಬೈಯೋದಕ್ಕೆ ಜಾಡ್ಸು ಒತ್ಕೊಂಡು ಹಿಡಿದು. ಆ ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ನಾನು ಡಿಫೆಂಡ್ ಮಾಡ್ತಾ ಇಲ್ಲ, ಅವರು ಪತ್ರಕರ್ತರನ್ನು ಆ ರೀತಿ ನಿಂದಿಸುವ ರೀತಿ ಮಾತನಾಡಿದ್ದು ಸರಿಯಾದ್ದಲ್ಲ. ಒಬ್ಬ ರಾಜಕಾರಣಿಗೆ, ಒಬ್ಬ ಸಾಮಾಜಿಕ ಜೀವನದಲ್ಲಿರುವವರಿಗೆ ಶೋಭೆ ತರೋದಲ್ಲ, ತಾಳ್ಮೆ ಬೇಕು ರಾಜಕಾರಣದಲ್ಲಿ, ತಾಳ್ಮೆ ಬೇಕು. ಅವರು ತಾಳ್ಮೆಯನ್ನು ಕಳೆದುಕೊಂಡು ಅವರು ಬಿಹೇವ್ ಮಾಡಿದ್ದೇನಿದೆ ಅದು ಸರಿಯಾದ್ದಲ್ಲ. ಆದರೆ ಅದನ್ನೇ ಕಾಯ್ತಿರುವಂತೆ ಭಾಳಷ್ಟು ಸೀನಿಯರ್ ಆ್ಯಂಕರ್ಗಳು ಏಕವಚನದಲ್ಲಿ ಉಗಿತಿದ್ರು ರಾಜ, ಏನಪ್ಪ ನೀನು ಏನು ಅಂದ್ಕೊಂಡಿದೀಯ, ನೀನು ಯಾರ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಆರಿಸಿಯ, ನೀನು ದೊಡ್ಡ ನಾಯಕನ, ನೀನು ಯಾವ ದೊಡ್ಡ ನಾಯಕ ನೀನು, ಒಬ್ಬ ಆ್ಯಂಕರ್ ಹೇಳ್ತಾ ಇದ್ರು ಬೆಳಿಗ್ಗೆ. ಅಂದರೆ ಇಡೀ ಈ ಹಗರಣ ಏನಿದೆ, ಈ ಒಂದು ಘಟನೆ ಏನಿದೆ, ಈ ಘಟನೆ ನಡೆಯಬಾರದಿತ್ತು. ದಟ್ ಇಸ್ ಮೈ ಫಸ್ಟ್ ಥಿಂಗ್. ಇದಾಗಕೂಡ್ದಾಗಿತ್ತು, ಯಾರೋ ಆ ವ್ಯಕ್ತಿ ಯಾರು ಹೇಳ್ದ ಅವ್ರನ್ನ ಬಡಿದು ಒಳಗೆ ಹಾಕಿ ಶಿಕ್ಷೆ ಆಗಲಿ, ನನಗೆ ಅದ್ರ ಬಗ್ಗೆ ಆಕ್ಷೇಪ ಎಲ್ಲ ಆಗಬೇಕು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಬುದ್ಧಿ ಕಲಿಬೇಕು.
ಹಿಂದೂ ಮುಸ್ಲಿಂ ವಿಚಾರ ಬಂದಾಗ ಬಿ ಜೆ ಪಿ ಅದನ್ನು ಹೇಗೆ ಬಳಸ್ಕೊಳತ್ತೆ ಅನ್ನುವ ಅರಿವು ಇರಬೇಕು. ಇಡೀ ಇವತ್ತಿನ ರಾಜಕಾರಣ ಅಲ್ಪಸಂಖ್ಯಾತರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವ ಅರಿವು ಈ ನಾಸೂರು ಹುಸೇನ್ ಅಂತವರಿಗೆ ಇಲ್ಲದಿದ್ದರೆ ಅವರು ಮಾತ್ರ ಮುಳುಗೋದಲ್ಲ, ಕಾಂಗ್ರೆಸ್ಸನ್ನು ಮುಳುಗಿಸ್ತಾರೆ. ಕಾಂಗ್ರೆಸ್ಸನ್ನು ಮುಳುಗಿಸುವ ಮೂಲಕ ಬಿ ಜೆ ಪಿ ಜಯಗಳಿಸುತ್ತೆ, ಬಿ ಜೆ ಪಿ ಜಯಗಳಿಸುವ ಮೂಲಕ ಈ ದೇಶದ ಜನತಂತ್ರ ನಾಶ ಆಗುತ್ತೆ, ಸಂವಿಧಾನ ಹೋಗುತ್ತೆ, ಮನುವಾದ ಬರುತ್ತೆ, ಜಾತಿ ತಾರತಮ್ಯಗಳು ಇನ್ನಷ್ಟು ಜಾಸ್ತಿ ಆಗ್ತವೆ, ಅಲ್ಪಸಂಖ್ಯಾತರ ನಂತರ ಬ್ಯಾಕ್ವರ್ಡ್ ಕ್ಲಾಸ್ನವರು ದಲಿತರು ಟಾರ್ಗೆಟ್ ಆಗ್ತಾರೆ. ಮೋದಿ ಸರ್ವಾಧಿಕಾರಿ ಪಯಣ ಏನಿದೆ ಈಗಲೇ ಸರ್ವ, ಅದು ಇನ್ನಷ್ಟು ಶೀಘ್ರವಾಗಿ ನಡೆಯುತ್ತೆ. ಇಂಥ ಅರಿವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಇರಬೇಕಾಯಿತು. ಆದರೆ ಅದು ಯಾವುದೂ ಇಲ್ಲದೇ ಅವರು ನಡೆಸಿದ್ದಿದೆಯಲ್ಲ, ಅವರು ಮಾತನಾಡಿದ್ದ ಈ ಘಟನೆ ಇದೆಯಲ್ಲ, ಇದು ಅವರು ಬುದ್ಧಿ ಕಲಿಬೇಕಾಗಿತ್ತು. ಇತಿಹಾಸ ನಮಗೆ ಬುದ್ಧಿಯನ್ನು ಕಲಿಸ್ಬೇಕು, ವರ್ತಮಾನ ನಮಗೆ ಬದುಕುವುದನ್ನು ಕಲಿಸ್ಬೇಕು, ಭವಿಷ್ಯವನ್ನು ರೂಪಿಸುವುದನ್ನು ಕಲಿಸ್ಬೇಕು. ಅದು ಇಲ್ಲದಿದ್ದರೆ ಕಾಂಗ್ರೆಸ್ನ ಈ ಪತನ ಏನಿದೆ ಅದು ಮಹಾಪತನವಾಗಿ ಪರಿವರ್ತನೆ ಆಗುತ್ತೆ, ಅದು ಆಗಕೂಡದು ಅಂತ ಬಯಸುವವನು ನಾನು. ಅದು ಕಾಂಗ್ರೆಸ್ ಮೇಲಿನ ಅಪಾರ ಪ್ರೀತಿಯಿಂದ ಅಲ್ಲ, ಈ ದೇಶದಲ್ಲಿ ಜನತಂತ್ರ ಉಳಿಬೇಕು, ಬಸವ ತತ್ವಗಳು, ಕುವೆಂಪು ತತ್ವಗಳು, ಅಂಬೇಡ್ಕರ್ ತತ್ವಗಳು ಉಳಿಬೇಕು ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ ಹೊರತು ಇನ್ಯಾವುದಕ್ಕೂ ಅಲ್ಲ. ಆದರೆ ಈ ದೇಶವನ್ನು ನಾಶಪಡಿಸುವ ಒಂದು ಕುತಂತ್ರ, ಹಿಂದುತ್ವದ ಕುತಂತ್ರ ಏನು ನಡೀತಾ ಇದೆ, ಅದಕ್ಕೆ ಬೇಕಾದ ಇಂಧನವನ್ನು ಹಾಕುವ ಕೆಲಸವನ್ನು ಕಾಂಗ್ರೆಸ್ ಮಾಡಕೂಡದು ಅಂತ ಬಯಸುವವನು ನಾನು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ, ತಮ್ಮ ಸಹಾಯ, ತಮ್ಮ ಕೃಪಾಶೀರ್ವಾದ, ತಮ್ಮ ಪ್ರೀತಿ ಇದಕ್ಕಾಗಿ ಕಾತರಿಸ್ತಾ ಕಾಯುತ್ತಿರುವವನು ನಾನು. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.